2019 ಐಪಿಎಲ್ ಸೀಸನ್ಗೆ ದಿನೇ ದಿನೇ ಕ್ಷಣಗಣನೇ ಹೆಚ್ಚಾಗ್ತಿದೆ. ಇದರ ಜೊತೆಗೆ 2019 ಐಪಿಎಲ್ನಲ್ಲಿ ಯಾವೆಲ್ಲ ಆಟಗಾರರು ಆಡುತ್ತಿದ್ದಾರೆ, ಯಾವೆಲ್ಲ ಆಟಗಾರರು ಆಡುತ್ತಿಲ್ಲ ಎಂಬ ಕುತೂಹಲ ಎಲ್ಲರಲ್ಲೂ ಕಾಡುತ್ತಿದೆ. ಆದರೆ ಇದೀಗ ಕೆಲವೊಂದು ಸ್ಟಾರ್ ಆಟಗಾರರು 2019 ಐಪಿಎಲ್ಗೆ ಲಭ್ಯವಾಗುತ್ತಿಲ್ಲ ಎಂಬುದನ್ನು ಕೇಳಲು ಸ್ವಲ್ಪ ಕಷ್ಟವಾದರೂ ಸಹ ಅದು ನಿಜ. ಹೌದು, 2019 ಐಪಿಎಲ್ ಬಿಡ್ಡಿಂಗ್ನ ಮೊದಲ ಸೆಷನ್ ಈಗಾಗಲೇ ಮುಗಿದಿದ್ದು ಹಲವು ಸ್ಟಾರ್ ಆಟಗಾರರು ಮೊದಲ ಸೆಷನ್ನಲ್ಲಿ ಹರಾಜಾಗದೆ ಉಳಿದುಕೊಂಡಿದ್ದಾರೆ. ಯಾವೆಲ್ಲ ಸ್ಟಾರ್ ಆಟಗಾರರು 2019 ಐಪಿಎಲ್ನ ಹರಾಜು ಪ್ರಕ್ರಿಯೆ ಮೊದಲ ಸೆಷನ್ನಲ್ಲಿ ಹರಾಜಾಗದೆ ಉಳಿದುಕೊಂಡಿದ್ದಾರೆ ಎಂಬುದನ್ನ ನಾವು ಹೇಳ್ತೀವಿ. 50 ಲಕ್ಷ ಮೂಲ ಬೆಲೆಯೊಂದಿಗೆ 2019 ಐಪಿಎಲ್ ಆಡಲು ಮನೋಜ್ ತಿವಾರಿ ಅವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು. ಆದರೆ 8 ಫ್ರಾಂಚೈಸಿಗಳಲ್ಲಿ ಯಾವೊಬ್ಬ ಫ್ರಾಂಚೈಸಿ ಕೂಡ ಮನೋಜ್ ತಿವಾರಿಯನ್ನ ಖರೀದಿಸಲು ಮುಂದಾಗಿಲ್ಲ. ಹೀಗಾಗಿ ಮನೋಜ್ ತಿವಾರಿ ಅವರು 2019 ಐಪಿಎಲ್ನಲ್ಲಿ ಭಾಗವಹಿಸುತ್ತಿಲ್ಲ. ಚೇತೇಶ್ವರ ಪೂಜಾರ ಪ್ರಸ್ತುತ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಟೂರ್ನಿಮೆಂಟ್ನಲ್ಲಿ ಚೇತೇಶ್ವರ ಪೂಜಾರ ಅವರು ಉತ್ತಮ ಲಯದಲ್ಲಿದ್ದಾರೆ. ಭಾರತವು ಮೊದಲ ಟೆಸ್ಟ್ ಪಂದ್ಯ ಗೆಲ್ಲಲು ಚೇತೇಶ್ವರ ಪೂಜಾರ ಅವರೇ ಕಾರಣರಾಗಿದ್ದರು. ಹೀಗಿದ್ದರೂ ಸಹ ಚೇತೇಶ್ವರ ಪೂಜಾರ ಅವರು 2019 ಐಪಿಎಲ್ನಲ್ಲಿ ಆಡುತ್ತಿಲ್ಲ. ಪೂಜಾರ ಅವರು ಟೆಸ್ಟ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿ ಇದ್ದರೂ ಸೀಮಿತ ಓವರ್ ಪಂದ್ಯ ಹಾಗೂ ಟಿ20 ಪಂದ್ಯಗಳಲ್ಲಿ ಅಷ್ಟಾಗಿ ಫಾರ್ಮ್ನಲ್ಲಿ ಇಲ್ಲದೆ ಇರುವುದು ಚೇತೇಶ್ವರ ಪೂಜಾರ ಅವರನ್ನ ಕಡೆಗಣಿಸಲು ಕಾರಣವಾಗಿರಬಹುದು. ಬ್ರೆಂಡನ್ ಮೆಕ್ಲಮ್ ನ್ಯೂಜಿಲೆಂಡ್ ತಂಡದ ಮಾಜಿ ನಾಯಕ ಬ್ರೆಂಡನ್ ಮೆಕ್ಲಮ್ ಅವರು ತಮ್ಮ ಬಿರುಸಿನ ಹೊಡೆತಗಳ ಮೂಲಕವೇ ಕ್ರಿಕೆಟ್ ಜಗತ್ತಿನಲ್ಲಿ ಹೆಸರಾಗಿದ್ದವರು. ಕಳೆದ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಸ್ಥಾನ ಪಡೆದಿದ್ದ ಬ್ರೆಂಡನ್ ಮೆಕ್ಲಮ್ ಅವರನ್ನ ಆರ್ಸಿಬಿ ತಂಡ ಕೈಬಿಟ್ಟಿತ್ತು. ಹೀಗಾಗಿ 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಪುನಃ 2019 ಐಪಿಎಲ್ನಲ್ಲಿ ಆಡಲು ತನ್ನ ಹೆಸರನ್ನ ನೋಂದಾಯಿಸಿಕೊಂಡಿದ್ದ ಬ್ರೆಂಡನ್ ಮೆಕ್ಲಮ್ ಅವರನ್ನ ಯಾವ ಫ್ರಾಂಚೈಸಿಯು ಖರೀದಿಸಿಲ್ಲ. ಇದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಉಳಿದಿದ್ದ ಬ್ರೆಂಡನ್ ಮೆಕ್ಲಮ್ ಅವರು ಇನ್ನು ಮುಂದೆ ಐಪಿಎಲ್ನಲ್ಲೂ ಕಾಣಸಿಗುವುದಿಲ್ಲ. ಕ್ರಿಸ್ ವೋಕ್ಸ್ ಕಳೆದ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ಆರ್ಸಿಬಿ ತಂಡದಲ್ಲಿ ಆಲ್ರೌಂಡರ್ ಕೋಟಾದಲ್ಲಿ ಸ್ಥಾನ ಪಡೆದಿದ್ದ ಕ್ರಿಸ್ ವೋಕ್ಸ್ ಅವರು 2018 ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಲು ವಿಫಲರಾಗಿದ್ದರು. ಈ ಸಲುವಾಗಿಯೇ ಆರ್ಸಿಬಿ ತಂಡ ಕ್ರಿಸ್ ವೋಕ್ಸ್ ಅವರನ್ನ ಕೈಬಿಟ್ಟಿತ್ತು. ಪುನಃ 1 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಐಪಿಎಲ್ನಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿಕೊಂಡಿದ್ದ ಕ್ರಿಸ್ ವೋಕ್ಸ್ ಅವರನ್ನ ಯಾವ ತಂಡವೂ ಸಹ ಖರೀದಿಸಿಲ್ಲ. ಇದರೊಂದಿಗೆ ಕ್ರಿಸ್ ವೋಕ್ಸ್ ಅವರ ಐಪಿಎಲ್ ಆಡುವ ಕನಸು ಕೂಡ ಭಗ್ನವಾಗಿದೆ. ಯುವರಾಜ್ ಸಿಂಗ್ ಎಲ್ಲದಕ್ಕಿಂತ ಮುಖ್ಯವಾಗಿ 2019 ಐಪಿಎಲ್ನಲ್ಲಿ ಯುವರಾಜ್ ಸಿಂಗ್ ಅವರು ಆಡುತ್ತಿಲ್ಲ. ಸೀಸನ್ 1ರಲ್ಲಿ 12 ಕೋಟಿ ರೂಪಾಯಿಗೆ ಹರಾಜಾಗಿ ಐಪಿಎಲ್ನಲ್ಲಿ ಇತಿಹಾಸ ನಿರ್ಮಿಸಿದ್ದ ಯುವರಾಜ್ ಸಿಂಗ್ ಅವರನ್ನ ಯಾವ ತಂಡದ ಫ್ರಾಂಚೈಸಿಯು ಕೂಡ ಖರೀದಿಸಲು ಮುಂದಾಗಿಲ್ಲ. ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದಲ್ಲೂ ಸಹ ಆಯ್ಕೆಯಾಗದೆ ತಂಡದಿಂದ ಹೊರಗೆ ಉಳಿದಿರುವ ಯುವರಾಜ್ ಸಿಂಗ್ ಅವರು 2019 ಐಪಿಎಲ್ ಸೀಸನ್ನಲ್ಲೂ ಕೂಡ ಯುವರಾಜ್ ಸಿಂಗ್ ಆಟ ನೋಡಲು ಸಿಗುವುದಿಲ್ಲ. ಇದು ಅಭಿಮಾನಿಗಳಲ್ಲಿ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ಅಲ್ಲದೆ ಯುವರಾಜ್ ಸಿಂಗ್ ಅವರ ಕ್ರಿಕೆಟ್ ವೃತ್ತಿ ಬದುಕು ಇಲ್ಲಿಗೆ ಮುಗಿಯುತ್ತೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತಿದೆ. ಇನ್ನುಳಿದಂತೆ ನಮನ್ ಓಜಾ ಮತ್ತು ಕ್ರಿಸ್ ಜೋರ್ಡನ್ ಅವರನ್ನು ಕೂಡ ಯಾವ ತಂಡದ ಫ್ರಾಂಚೈಸಿಗಳು ಖರೀದಿಸಿಲ್ಲ.